ಸೀಲಿಂಗ್ನಲ್ಲಿ ನವಗ್ರಹದ ಮಂಡಲ ಇದೆ. ನೀವು ಸ್ವಲ್ಪ ಸೀಲಿಂಗ್ ಒಂದೇ ನೋಡಿದರೆ 9 ಡಿಸೈನ್ ಕಾಣಿಸ್ತವೆ ನಿಮಗೆ. ಹೌದು, ಮೇಲೆ. ಸೊ ಅದು ನವಗ್ರಹ ಮಂಡಲ ಅಂತ ಹೇಳ್ತಾರೆ. ಇದ್ರ ಬಗ್ಗೆ ಕಂಚಿ ಗುರುಗಳು ಇಲ್ಲಿ ಬಂದಿದ್ರು. ನನ್ನಲ್ಲಿ ಏನು ಚೇಂಜಸ್ ಬಂದಾವೆ ಅದೆಲ್ಲ ಇವ್ರ ಆಶೀರ್ವಾದ ಅಂತಲೇ ನಾನು ಹೇಳ್ತೀನಿ. ಎಲ್ಲ ನಾನು ಈ ಪೆಟ್ಟಿಗೆಗೆ ಈ ಕಾಲ್ ಒಂದು ಎಕ್ಸ್ಟ್ರಾ ಆ್ಯಡ್ ಮಾಡಿದ್ದೇನೆ, ಕ್ಲೀನ್ ಮಾಡಲಿಕ್ಕೆ ಅನುಕೂಲ ಆಗುತ್ತಂತ ಹೇಳಿ. ಯಾರೇ ಬಂದರು ಆ ಬಾವಿನಲ್ಲಿ ಏನು ಆ ನೀರು ಅದನ್ನ ಫಿಲ್ಟರ್ ಮಾಡಿ ಮಟ್ಕೆಯಲ್ಲಿ. ಸೊ ನೀವೆಲ್ಲ ಕುಡ್ದಿದ್ದು ಇದೇ ನೀರು. ವಿಜಯನಗರ ಸಾಮ್ರಾಜ್ಯವು ಸ್ಥಾಪನೆಯಾಯಿತು. ಸಂಗಮ ವಂಶದ ಸಹೋದರರುಗಳಾದ ಹರಿಹರ ಮತ್ತು ಬುಕ್ಕರು ಕ್ರಿಸ್ತಶಕ 1336 1342 ನಡುವೆ ಪ್ರಾರಂಭದಲ್ಲಿ ಆನೆಗೊಂದಿಯನ್ನು ನಂತರ ಹಂಪಿಯನ್ನು ರಾಜಧಾನಿಯನ್ನಾಗಿಸಿಕೊಂಡು ವಿಜಯನಗರ ರಾಜ್ಯವನ್ನು ಸ್ಥಾಪಿಸಿದರು. ನವರತ್ನ ಖಚಿತ ಸಿಂಹಾಸನ ದೀಪ ನವರತ್ನ ಖಚಿತ ಸಿಂಹಾಸನ ದೀಪ ಶ್ರೀಕೃಷ್ಣರಾಯ ಭೂಪ ಶ್ರೀಕೃಷ್ಣರಾಯ ಭೂಪ. ನಿಮ್ಮನೆ ದಸರಾ ಆಚರಣೆ ಬಗ್ಗೆ ಹೇಳಲೇಬೇಕು ಸರ್. ಗೊಂಬೆಗಳನ್ನ ಕೂರಿಸೋದು, ಆ ರೀತಿ ಗೊಂಬೆಗಳೇನಾದ್ರು ಇಟ್ಕೊಂಡಿದ್ರಾ ಮನೆಯಲ್ಲಿ? ಅಂದ್ರೆ ಕೆಲವು ಇದಾವೆ ಹಳೆವು, ಅಂದ್ರೆ ನಮ್ಮ ತಾತಾರ ಕಾಲ ಮುಂಚೆ ಇಡ್ತಾ ಇದ್ರು. ಇತ್ತೀಚೆಗೆ ಅಂದ್ರೆ ನಮ್ಮ ತಂದೆಯವ್ರ ಕಾಲದಲ್ಲಿ ಇಟ್ಟಿಲ್ಲ. ಬಟ್ ಏನಿಂದ ಇದ್ರ ಬಗ್ಗೆ ನಾನು ಸ್ಟಡಿ ಮಾಡ್ತಾ ಇದ್ದೀನಿ, ಸರಿಯಾದ ರೀತಿಯಲ್ಲಿ ಯಾವ ಥರ ಮಾಡ್ತಾ ಇದ್ರು ಅದನ್ನೆಲ್ಲ ಮಾಹಿತಿ ತಕ್ಕೊಂಡು ನಾನು ಒಂದ್ಸಲ ಶುರು ಮಾಡಿದರೆ ಮತ್ತೆ ಅದನ್ನ ಸ್ಟಾಪ್ ಮಾಡಬಾರ್ದು. ಒಂದೊಂದು ನಮ್ಮ ಪೂರ್ವಿಕರು ಏನೇನು ಮಾಡ್ತಾಯಿದ್ರು, ಯಾವ ಪೂಜೆಗಳು ಮಾಡ್ತಾಯಿದ್ರು ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡು ಅದು ಮತ್ತೆ ಶುರು ಮಾಡಬೇಕಂತಿದ್ದೀನಿ. ಇದು ನಮ್ಮ ದೇವ್ರ ಮನೆ. ಸೊ ಇಲ್ಲಿ ಪ್ರದಕ್ಷಿಣೆ ಮಾಡಲಿಕ್ಕೆ ಇಲ್ಲಿ ಜಾಗ ಇದೆ. ಮತ್ತು ಒಂದು ವಿಶೇಷತೆ ಏನಂದರೆ ದೇವ್ರ ಮನೆಯಲ್ಲಿ ಸೀಲಿಂಗ್ನಲ್ಲಿ ನವಗ್ರಹದ ಮಂಡಲ ಇದೆ. ನೀವು ಸ್ವಲ್ಪ ಸೀಲಿಂಗ್ ಒಂದೇ ನೋಡಿದರೆ 9 ಡಿಸೈನ್ ಕಾಣಿಸ್ತವೆ ನಿಮಗೆ. ಹೌದು, ಮೇಲೆ. ಸೊ ಅದು ನವಗ್ರಹ ಮಂಡಲ ಅಂತ ಹೇಳ್ತಾರೆ. ಇದ್ರ ಬಗ್ಗೆ ಕಂಚಿ ಗುರುಗಳು ಇಲ್ಲಿ ಬಂದಿದ್ರು, ಜಯೇಂದ್ರ ಸರಸ್ವತಿ ಅವರು. ಅವ್ರು ಬಂದಾಗ ಇದ್ರ ಬಗ್ಗೆ ನಮ್ಮ ತಂದೆಯವ್ರಿಗೆ ತಿಳಿಸಿದ್ರು. ಈಗ ನಾನು ಈ ಲೈಟ್ಸ್ ಎಲ್ಲ ಈಗ ನಾನು ಹಾಕಿದ್ದೀನಿ, ಮುಂಚೆ ಲೈಟ್ಸ್ ಇರಲಿಲ್ಲ. ಸೊ ಅವರು ಟಾರ್ಚ್ ಲೈಟ್ ತಂದು ನಮ್ಮ ತಂದೆಯವ್ರಿಗೆ ಇದ್ರ ಬಗ್ಗೆ ತೋರಿಸಿದ್ರು. ಇದ್ರದ್ದು ವೈಬ್ರೇಷನ್ಸ್ ಅವ್ರಿಗೆ ಹೊರಗಡೆನೆ ಗೊತ್ತಾಯಿತು ಈ ಥರ ಇದೆ ಅಂತ. ಸೊ ಅವಾಗ ನಮಗೂ ಗೊತ್ತಾಯ್ತಾ ಇದ್ರು. ಯಾವ ದೇವರು ಸರ್ ನೀವು? ನಮ್ಮ ಮನೆ ದೇವರು ಬಂದು ತಿರುಪತಿ, ಸೊ ವೆಂಕಟೇಶ್ವರ ನಮ್ಮ ಮನೆ ದೇವರು. ಬಟ್ ನಮ್ಮ ಇಷ್ಟ ದೇವರು ಬಂದು ವಿರೂಪಾಕ್ಷ, ಅದು ದೇವಿ. ಎವ್ರಿ ಫ್ರೈಡೇ ಆ ಕಲಶ ಚೇಂಜ್ ಮಾಡ್ತೀವಿ. ಅದ್ರ ಜೊತೆಗೆ ಅಲ್ಲಿ ಮಂಟಪದ ಮೇಲೆ 3 ವಿಗ್ರಹಗಳು ಇದೆಯಲ್ಲ ಸರ್, ಮರದಿಂದ ಕೆತ್ತನೆ ಮಾಡಿದ, ಅದು ಹಳೇದು, ಅದು ರಾಮದೇವರದು. ಇದು ಮಂಟಪ ಕಂಪ್ಲೀಟ್ ಹಳೇದೆ, ಇದು ಪೂರ್ತಿ ಹಳೇದ. ಇದು ನೀವೇನ್ ನೋಡ್ತಾ ಇದ್ರಿ, ಇದನ್ನೇನು ನಾನು ಟಚ್ ಮಾಡಿಲ್ಲ, ಹೇಗಿತ್ತು ಅದೇ ತರ ಇದೆ. ಪಾಲಿಶ್ ಮಾಡಿದೀವಿ ಅಷ್ಟೇ. ಪಾಲಿಶ್ ಎಲ್ಲ ಮಾಡಿದ್ದೀರಾ. ನಿಮ್ಮ ಪೂಜೆ ಹೇಗಿರುತ್ತೆ ಸರ್, ಯಾವ ರೀತಿ ಪೂಜೆ ಮಾಡ್ತೀರಾ? ಅಂದ್ರೆ ರಾಜುದೇ ಒಂದ್ ರೀತಿ ಡಿಫ್ರೆಂಟ್ ಪದ್ಧತಿ ಇರುತ್ತೆ ಪೂಜೆ. ಇಲ್ಲ ಆ ತರ ಏನಿಲ್ಲ, ನಂದು ನಾ ಬೆಳಿಗ್ಗೆ ಸಂಧ್ಯಾವನ್ನ ಮತ್ತೆ ನಂದು ಕೆಲವು ಮಂತ್ರಗಳಿದಾವ ಅದ್ ಮಾಡ್ಕೊಂತೀನಿ ಅದು. ಬಟ್ ಏನಂದ್ರೆ ನಮ್ಮ ಮನೆಯಲ್ಲಿ ನಮ್ಮ ಪದ್ಧತಿಗಳು ಏನಿದ್ದಾವೆ ನಾವು ಅದನ್ನ ಆಚರಿಸಲೇಬೇಕು. ಈಗ ನಿಮ್ಮ ಮನೆಯಲ್ಲಿ ಬೇರೆ ಇರ್ಬೋದು, ನಮ್ಮ ಮನೆಯಲ್ಲಿ ಬೇರೆ ಇರ್ಬೋದು. ಸೊ ನಾನು ನಂದು ಶ್ರೇಷ್ಠ, ನಿಮ್ಮದು ಕಡಿಮೆ, ಆ ಥರ ಏನಿಲ್ಲ. ಎಲ್ಲರೂ ಅವ್ರವ್ರ ಮನೆಯಲ್ಲಿ ಏನು ಪದ್ಧತಿಗಳಿದ್ದಾವೆ ಅದನ್ನು ಫಾಲೋ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ, ಅದು ನಾವು ಮಾಡಲೇಬೇಕು. ಇತ್ತೀಚೆಗೆ ನಾವು ಯಾರು ಸಂಧ್ಯಾ ವಂದನೆ ಮಾಡಲ್ಲ, ಏನು ಪೂಜೆ ಮಾಡಲ್ಲ, ಏನಿಲ್ಲ, ದೇವ್ರಿಗೆ ಒಂದು ನಮಸ್ಕಾರನೂ ಮಾಡಲ್ಲ ಇತ್ತೀಚೆಗೆ. ಅಂದರೆ ಇದು ಯಂಗರ್ ಜನ್ರೇಷನ್ ನಾನೇನು ನೋಡ್ತಾ ಇದ್ದೀನಿ. ಬಟ್ ಲೆಟ್ ಮೀ ನಾಟ್ ಬ್ಲೇಮ್ ಎವ್ರಿಬಡಿ. ಸಾಕಷ್ಟು ಈಗ ನಾನು ಕೆಲವ್ರು ನೋಡೀನಿ, ದೇ ವಾಂಟ್ ಟು ಗೋ ಬ್ಯಾಕ್ ಟು ದೇರ್ ರೂಟ್ಸ್, ವಿಚ್ ಇಸ್ ವೆರಿ ಗುಡ್. ನಮ್ಮ ಧರ್ಮದ ಬಗ್ಗೆ ನಾವು ಸ್ವಲ್ಪ ತಿಳ್ಕೊಂಡು
ನಮ್ಮ ಪದ್ಧತಿಗಳು ಏನಿದಾವೆ, ವಿ ಹ್ಯಾವ್ ಟು ಕಂಟಿನ್ಯೂ. ದಟ್ ವಿಲ್ ಓನ್ಲಿ ಗಿವ್ ಅಸ್ ಪೀಸ್ ಆಫ್ ಮೈಂಡ್. ಶೋರ್ ಸರ್, ಖಂಡಿತ. ಅದರಿಂದಲೇ ನೆಮ್ಮದಿ ಎಲ್ಲ ಸಿಗೋದು. ಅದ್ರ ಜೊತೆ ಇದೇನಾದ್ರು ಮಂಟಪ ಮೂವ್ ಮಾಡ್ಬೋದು ಅಥವಾ ಇಲ್ಲ? ಇಲ್ಲ, ಪೂರ್ತಿ ಇಲ್ಲ. ಈ ಡೋರ್ ಬಗ್ಗೆ ಮಾತಾಡೋದಾದ್ರೆ, ಈ ಡೋರ್ ನೀವು ಮತ್ತೆ ಚೇಂಜ್ ಮಾಡಿದ ಡೋರು ಅದೇ ರೀತಿ ಇದ್ದಿದ್ದ? ಅಲ್ಲ, ಪೂರ್ತಿ ಡೋರ್ಸ್ ಎಲ್ಲ ಬರೇ ಏನಂದ್ರೆ, ಈ ಇದ್ ನೀವು ನೋಡ್ತಾ ಇದ್ರಲ್ಲ, ಈಚ್ ಡೋರಿಗೆ ಬೇರೆ ಬೇರೆ ಡಿಸೈನ್ ಇತ್ತು. ಸೊ ನಾನು ಈ ಡೋರ್ಸ್ ಒಂದೇ ಚೇಂಜ್ ಮಾಡಿ ಎಲ್ಲ ಒಂದೇ ಡಿಸೈನ್ ಹಾಕಿದ್ದೀನಿ. ಬಟ್ ಇದೆಲ್ಲ ಹಳೇದೆ, ಇದೆಲ್ಲ ಒಂದು 3-4 ಕೋಟ್ ಪೇಂಟ್ ಮಾಡಿದ್ರು. ಸೊ ಈ ಕಾರ್ವಿಂಗ್ ಆಲ್ಮೋಸ್ಟ್ ಕಾಣಿಸ್ತಾನೆ ಇದೆಲ್ಲ, ಅಷ್ಟು ಪೇಂಟ್ ಇತ್ತು. ಸೊ ಪೂರ್ತಿ ಪೇಂಟ್ ತೆಗೆದು ಮತ್ತೆ ನಾವು ಜಸ್ಟ್ ಇದನ್ನ ಏನಂತಾರೆ ಪಾಲಿಶ್ ಮಾಡಿದ್ದೀವಿ ಅಷ್ಟೇ. ದೇವರ ಅಲಂಕಾರ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸರ್. ಇದೆಲ್ಲ ನಮ್ಮ ಅಮ್ಮ ಮತ್ತೆ ನಮ್ಮ ಮನೆಯವರು ನಿತ್ಯ ಅವರೇ ಪೂಜೆ ಎಲ್ಲ ಅವರೇ ಮಾಡ್ತಾರೆ ಸರ್. ಅಲ್ಲಿ ಗಂಟೆ ಇಟ್ಟಿದ್ರಲ್ಲ ಈ ಕಡೆ, ಅದ್ರ ವಿಶೇಷತೆ ಏನು ಸರ್? ಗಂಟೆ ಮೇಲೆ ಯಾವುದು ವಿಗ್ರಹ ಇದೆ ಈ ಕಡೆ? ಗಂಟೆ ದೊಡ್ಡದು ಕಾಣಿಸ್ತಾ ಇದೆ. ಇವೆಲ್ಲ ಹಳೇದೆ. ಓಕೆ, ಹಾ ಹಾ. ಹಳೇದು ಯಾವುದು ಇತ್ತು ಸರ್? ಅಂದ್ರೆ ಇವಾಗ ತುಂಬಾ ಚೇಂಜಸ್ ಆಗಿರುತ್ತೆ, ಹಳೇದು ನಿಮ್ಮ ತಾತನ ಕಾಲದಲ್ಲಿ ಇದ್ದ ಮಂಟಪ ಅಲ್ಲ? ಈಗ ಈ ಮೂರ್ತಿ ಇದು ಹಳೇದು, ಈ ಗಣೇಶಿಂದು ಮೋಸ್ಟ್ ಆಫ್ ದ ಮೂರ್ತಿಗಳು ಇಲ್ಲಿರೋದು ಹಳೇವೆ ಸರ್. ಆನೆ ಇಟ್ಟಿದ್ದೀರಾ ಬೆಳ್ಳಿ? ಅಲ್ಲ, ಇದು ಹೊಸದ್ ಬಿಟ್ರಿ, ಇದು ಇತ್ತೀಚೆಗೆ ನಾವು ಇಟ್ಟಿದ್ದೀವಿ. ಓಕೆ, ಹಾ ಹಾ. ಅದೆಲ್ಲ ಮೂರ್ತಿ ಮತ್ತೆ ವಿಗ್ರಹ ಎಲ್ಲ ಹಳೇದೆ ಕಂಪ್ಲೀಟ್. ಓಕೆ, ದೇವ್ರ ಪೂಜೆ ಸಾಮಾನ್ ಎಲ್ಲ ಎಲ್ಲಿ ಇಟ್ಕೊಳ್ತೀರಾ ಸರ್? ಅಲ್ಲಿ ಡ್ರಾಯರ್ ಲಾಕ್ ಸಿಸ್ಟಮ್ ಏನಾದ್ರೂ ಇದೆಯಾ? ಇಲ್ಲ, ಆ ಕಡೆ ಇದೆ, ಇಲ್ಲೊಂದು ಅಲ್ಮೆರಾ ಇದೆ. ಓಕೆ, ಓ ಅಲ್ಲೆಲ್ಲ ಇಟ್ಕೊಳ್ತೀರಾ? ಓಕೆ, ಓ ಪ್ರದಕ್ಷಿಣೆ ಮಾಡ್ಬೋದು ನೀವು ಕಂಪ್ಲೀಟ್? ಪ್ರದಕ್ಷಿಣೆ ಮಾಡ ಇದೆಲ್ಲ. ಅಂದ್ರೆ ಮನೆಯಲ್ಲಿ ಪೂಜೆ ಮಾಡುವಾಗ ಅವಾಗ ದೇವರ ಮೂರ್ತಿ ಎಲ್ಲ ಇದ್ರ ಮೇಲೆ ಇಟ್ಟು ನಾವು ಪೂಜೆ ಮಾಡ್ತೀವಿ. ಓ, ಹಾಗಾಗಿ ಎಲ್ಲಿ ಇಟ್ಟಿದ್ದೀರಾ ಸರ್? ಗೊಂಬೆಗಳು ಆತರ ಏನಾದ್ರು ಒಂದು ತೋರಿಸ್ಬೋದಾ, ಏನಾದ್ರು ಇದೆಯಾ? ನೋಡ್ತೀನಿ, ಒಂದು ಯಾವ್ದಾದ್ರು ಒಂದು ತರಿಸ್ತೀನಿ. ಮುಂಚೆ ನನಗೆ ಒಂದು ಆಶ್ಚರ್ಯ ಆಗುತ್ತೆ, ಇವಾಗ ಪ್ಯೂರಿಫೈಡ್ ಫಿಲ್ಟರ್ ವಾಟರ್ ಬಂದಿದೆ, ಆದ್ರೆ ನೀವು ಮಡಿಕೆಯಲ್ಲಿ ನೀರು ಇಟ್ಕೊಂಡಿದ್ದೀರಲ್ಲ? ಇಲ್ಲ, ನಾವಂತೂ ಇದ್ರಲ್ಲಿ ಫ್ರಿಜ್ ನೀರಂತೂ ಫ್ರಿಜ್ ನೀರು ಕುಡಿಯೋದೇ ಇಲ್ಲ. ಓಕೆ, ನಮ್ಮ ಪೂರ್ವಿಕರು ಏನು ಮಾಡ್ತಾ ಇದ್ರು ಅದು ನಾವು ಫಾಲೋ ಮಾಡಿದರೆ ಹೆಲ್ತ್ ತುಂಬ ಚೆನ್ನಾಗಿರುತ್ತೆ. ಸೊ ಫ್ರಿಜ್ ನೀರು ಮಾತ್ರ ಕುಡಿಲೇಬಾರ್ದು. ಮಡಿಕೆಗಿಂತ ತಂಪು ಬೇಕಾ ಸರ್? ಆದರೆ ನಮಗೆ ಆಶ್ಚರ್ಯ ಆಗಿದ್ದು, ಯಾಕೆಂದರೆ ಮಹಾರಾಷ್ಟ್ರ ಮನೇಲಿ ಎಲ್ಲ ಐಫೈ ಆಗಿರುತ್ತಪ್ಪ, ಅವ್ರೇನು ಮಡಿಕೆ ನಾರ್ಮಲ್ ಆಗಿ ನೀರು ಕುಡಿತಾರ, ಮಿನರಲ್ ವಾಟರೇ ನೀರು ಕುಡಿಯೋದು ಅಂತ ವೀಕ್ಷಕರು ಹೇಳ್ತಾ ಇದ್ದಾರೆ. ಅದಕ್ಕೆ ಒಂದು ಮೂಲೆಯಲ್ಲಿ ಇಟ್ಟಿದ್ದಾರಲ್ಲ, ನಾನು ನಿಮ್ಮ ಮನೇಲಿ ಕೆಲಸ ಮಾಡ್ತಾರಲ್ಲ, ಅವ್ರು ಕುಡಿಯೋದಕ್ಕೆ ಇಟ್ಕೊಂಡಿರೋದೇನಂತ ಹೇಳಿದ್ದೆ. ನೀವು ಅಂದರೆ ಫ್ಯಾಮಿಲಿಯಲ್ಲ ಇದನ್ನೇ ಯೂಸ್ ಮಾಡೋದು? ಯಾರೇ ಬಂದರು ಆ ಬಾವಿನಲ್ಲಿ ಏನು ಆ ನೀರು ಅದನ್ನ ಫಿಲ್ಟರ್ ಮಾಡಿ ಮಡಿಕೆಯಲ್ಲಿ. ಸೊ ನೀವೆಲ್ಲ ಕುಡ್ದಿದ್ದು ಇದೇ ನೀರು? ವಾವ್, ಅದಕ್ಕೆ ತಂಪಿತ್ತು, ನಾವು ಅನ್ಕೊಂಡು ಇಲ್ಲ ಫ್ರಿಜ್ಜಲ್ಲಿ ಇಟ್ಕೊಂಡು ತಂದು ಕೊಟ್ಟಿದ್ದೀರಾ ಅಂತ, ವೆದರ್ ಇಷ್ಟೊಂದು ಹೀಟ್ ಇದೆ ಅಂತ. ಅದು ಇಲ್ಲಿ ಮೇಲೆ ಎಲ್ಲ ಇದು ಮಾಡಿದ್ರಲ್ಲ ಸರ್, ಇದು ಮುಂಚೆ ಹೇಗಿತ್ತು ಅಂದ್ರೆ? ಅಲ್ಲ, ಇದು ನೀವು ಈಗ ಏನು ನೋಡ್ತಾ ಇದ್ದೀರಿ ಇದೇ ತರ ಇತ್ತು, ಕಟ್ಟಿಗೆ ಇದೆ, ಇದು ಕಟ್ಟಿಗೆ ಇದೆ. ಓಕೆ, ಅವಾಗಿನ ಕಟ್ಟಿಗೆ ಎಲ್ಲ ಗೆದ್ಲಿಡ್ದು ಹೋಗ್ಬಿಟ್ಟಿತ್ತ? ಇಲ್ಲ, ಅಂದ್ರೆ ಕೆಲವೊಂದು ಸ್ವಲ್ಪ ಡ್ಯಾಮೇಜ್ ಆಗಿತ್ತು, ಅದನ್ನ ತೆಗೆದು ಮತ್ತೆ ಹೊಸ ಪೀಸ್ ಹಾಕಿದ್ದೀವಿ. ಬಟ್ ಮೋಸ್ಟ್ ಆಫ್ ಮೋರ್ ದೆನ್ 70% 80% ಹಳೆ ವುಡ್ಡೆ. ಓಕೆ, ಇಲ್ಲಿ ಒಂದು ಡಿಸ್ಪ್ಲೇ ಮಾಡಿದ ಗಣೇಶ ಮೂರ್ತಿ, ಮುಂಚೆ ಇಲ್ಲಿ ಏನಿತ್ತು, ಅಂಟೆ ಇಡ್ತಾ ಇದ್ರ ಅಥವಾ ಈ ರೀತಿಯಾಗಿ ಏನೊಂದು ಡಿಸ್ಪ್ಲೇ ಮಾಡ್ತಾ ಇದ್ರ? ಅಂದ್ರೆ ಈಗ ಈ ಮೂರ್ತಿ ಇವು ಹೊಸವು, ನಾವು ಇಟ್ಟಿದ್ದೀವಿ. ಬಟ್ ಅವಾಗ ನನಗಂತೂ ನೆನಪಿಲ್ಲ, ಅಂದ್ರೆ ಜಸ್ಟ್ ರೆಗ್ಯುಲರ್ ಇದ್ರ ತರ ಯೂಸ್ ಮಾಡ್ತಾ ಇದ್ರೆ. ಅದ್ರ ಜೊತೆಗೆ ನಾಲ್ಕು ಮೂಲೆ ನೋಡ್ಕೊಂಡ್ ಬರೋಣ ಸರ್. ಸರ್, ಇವಾಗ ಮಹಾರಾಜ ಮನೆಯಲ್ಲಿ ಖಜಾನೆ ಪ್ರಮುಖವಾಗಿರುತ್ತೆ, ನಿಮ್ಮ ಮನೇಲಿ ಆತರ ಖಜಾನೆ ಪೆಟ್ಟಿಗೆ ಎಷ್ಟಿದ್ದು ಸರ್? ಅಲ್ಲ, ಇವೆಲ್ಲ ನೀವೇನು ನೋಡ್ತಾ ಇದ್ರಿ, ಇವೆಲ್ಲ ಹಳೇವೇ, ಹೊಸದ್ ನಾನು ಯಾವುದು ಇದ್ ಮಾಡಿಲ್ಲ. ಓಕೆ, ಓಕೆ, ಇದೆಲ್ಲ ನೋಡಿ ಸರ್, ಡಿಸೈನ್ ಡಿಫ್ರೆಂಟ್ ಆಗಿದೆ. ಇದು ಹೊಸದು, ಇದೊಂದು ಇದು ನಾನು ಮಾಡಿಸಿದ್ದು, ಇದೆಲ್ಲ ಹಳೇದು ಸರ್. ಪೆಟ್ಟಿಗೆನೂ ಬಿಟ್ಟಿಲ್ಲ, ಪೆಟ್ಟಿಗೆಗೂ ಡಿಸೈನ್ ಕೊಟ್ಟಿದ್ರೆ ಒಂದು ಕ್ರಿಯೇಟಿವಿಟಿ ಮೈಂಡ್ ಆಗಿ. ನಾನು ಈ ಪೆಟ್ಟಿಗೆಗೆ ಈ ಕಾಲ್ ಒಂದು ಎಕ್ಸ್ಟ್ರಾ ಆ್ಯಡ್ ಮಾಡಿದ್ದೇನೆ, ಕ್ಲೀನ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅಂಥೇಳಿ. ಈ ರೀತಿಯಾಗಿ ಎಷ್ಟು ಪೆಟ್ಟಿಗೆಗಳಿದ್ದು ಸರ್ ನಿಮ್ಮ ಮನೇಲಿ? ಇವಾಗ ಡಿಸ್ಪ್ಲೇ ಕಡೆ ಅಲ್ಲ, ಒಂದು ಒಂದು 15-20 ಇರ್ಬೋದು. ಬಟ್ ನಾವು ಈಗ ಕೆಲವೆಲ್ಲ ಇಲ್ಲೇ ಮನೇಲೆ ಇವನ್ನೇ ಡಿಸ್ಪ್ಲೇ ಮಾಡಿದೆ. ಓಕೆ, ಇದು ಓಪನ್ ಮಾಡೋಕ್ಕಾಗಲ್ಲ? ಇಲ್ಲ ಇಲ್ಲ ಮಾಡಿ. ಓಕೆ, ಇದ್ರ ಮೇಲೆ ನಿಮ್ಗೆ ಬೇಕಾಗಿರೋಂಥ ಸಾಮಾನುಗಳು ಡಿಸ್ಪ್ಲೇ ಮಾಡ್ಕೊಂಡಿದ್ದೀರಾ. ಅದ್ರ ಜೊತೆಗೆ ಮೈನ್ ದುಡ್ಡು ಚಿನ್ನ ಬೆಳ್ಳಿ ಇಡ್ತಕ್ಕಂಥ ಲಾಕರೇ ಬೇರೆ ಇರುತ್ತಲ್ಲ ಸರ್ ಹಳೆ ಕಾಲದ್ದು? ಅದು ಬೇರೆ ಇದೆ, ಅದು ಇದೆ. ಬಟ್ ಅದನ್ನೇನು ಯೂಸ್ ಮಾಡಲ್ಲ, ಅದ್ರದ್ದು
ಬೀಗ ಇಲ್ಲ ಈಗ. ಲಾಕ್ ಕಳೆದೋಗ್ಬಿಟ್ಟಿದೆ. ಅದೇನ್ ಮಾಡಿರ್ತೀರಲ್ಲ ಸರ್, ಅವ್ರಿವ್ರ ಕರೆಸಿ ಓಪನ್ ಮಾಡಿಸೋದು ನೋಡೋಣ ಅಂತ ಹೇಳಿ. ಇವರು ನಮ್ಮ ಗುರುಗಳು ಶಿವಾನಂದ ಮೂರ್ತಿ ಅಂತ. ಇವರು ಭೀಮ್ಲಿಪಟ್ಟಣಂ, ವಿಶಾಖಪಟ್ಟಣಂ ಹತ್ರ ಭೀಮ್ಲಿಪಟ್ಟಣಂ ಅಂತಿದೆ, ಅಲ್ಲಿ ಇರ್ತಾ ಇದ್ರು. 2015 ಅವರು ಶರೀರ ಬಿಟ್ಟರು. ಸೊ ನನಗೆ ಇವತ್ತು ನಾನು ವಾಟ್ ಎವರ್ ಐ ಆಮ್ ಇವತ್ತು ಇವ್ರ ಆಶೀರ್ವಾದದಿಂದನೇ. ಸೊ ನನ್ನಲ್ಲಿ ಏನು ಚೇಂಜಸ್ ಬಂದಾವೆ ಅದೆಲ್ಲ ಇವ್ರ ಆಶೀರ್ವಾದ ಅಂತಲೇ ನಾನು ಹೇಳ್ತೀನಿ. ಎಲ್ಲನೇ ಹೋಗಲಿ, ಇವರಿಂದನೇ ವಾಟ್ ಎವರ್ ಐ ಆಮ್ ಟುಡೇ, ವಾಟ್ ಎವರ್ ಹೀ ಈಸ್ ಗೈಡಿಂಗ್ ಮೀ ಅಂತ. ಹೀ ಈಸ್ ದ ಫೋರ್ಸ್ ಬಿಹೈಂಡ್ ಮೀ. ಹೌದು, ಪ್ರತಿಯೊಬ್ಬರು ಲೈಫಲ್ಲಿ ಒಬ್ಬರು ಗುರು ಇದ್ದೇ ಇರ್ತಾರೆ, ಹಿಂದೆ ಗುರು ಇರ್ತಾರೆ, ಮುಂದೆ ಗುರಿ ಇರುತ್ತೆ ಅಂತ. ಆ ರೀತಿಯಾಗಿ ನಿಮ್ಮ ಲೈಫಲ್ಲಿ ಇವ್ರ ಗುರುಗಳು, ನಾನು ನಿಮ್ಮ ಕಂಪ್ಲೀಟ್ ಆಗಿ ನೀವು ಚೇಂಜ್ ಆಗ್ಲಿಕ್ಕೆ ಕಾರಣನೇ ಇವರು. ಅಂದ್ರೆ ಇವಾಗ ಲೈಫ್ ಸ್ಟೈಲ್ ಇಷ್ಟು ಸಿಂಪ್ಲಿಸಿಟಿ ಆಗಿ ಬದುಕೋದಕ್ಕೂ ಕಾರಣ ಇವರೇ. ಇವರಲ್ಲಿ ಕಲಿತಂತ, ಇವ್ರು ಹೇಳ್ಕೊಟ್ಟಂತ. ಅಲ್ಲ, ಇವರು ಸಿಂಪಲ್, ಜಾಸ್ತಿ ಕುಂತು ನೀನು ಧ್ಯಾನ ಮಾಡು ಏನು ಹೇಳಲ್ಲ. ಇವರು ಹೇಳೋದು ಲೀಡ್ ಅ ಧಾರ್ಮಿಕ್ ಲೈಫ್, ಫಸ್ಟ್ ಕಮ್ಸ್ ಅವರ್ ಕಂಟ್ರಿ. ನಮ್ಮ ದೇಶದ ಮೇಲೆ ನಮಗೆ ಗೌರವ ಇರಬೇಕು, ನಮ್ಮ ಸಂಸ್ಕೃತಿ, ನಮ್ಮ ಧರ್ಮ ಅಷ್ಟೆ. ನೀನು ಇದನ್ನ ಪಾಲನೆ ಮಾಡು, ನಿನಗೆ ಒಂದು ಒಳ್ಳೆ ಮನೆ ಬೇಕು, ಒಂದು ಒಳ್ಳೆ ಕಾರ್ ಬೇಕು, ತಗೋ, ಅದರಲ್ಲಿ ಏನು ತಪ್ಪಿಲ್ಲ, ಆದರೆ ಧರ್ಮದ ದಾರಿಯಲ್ಲಿ ನಡಿ ಅಷ್ಟೇ. ನಾವೇನೇ ಮಾಡಿದ್ರು ಧರ್ಮದ ದಾರಿಲೇ ನಡಿಬೇಕು, ಒಳ್ಳೆ ರೀತಿ ನಡಿಬೇಕು. ಯಾವ ರೀತಿನಾರು ಬದುಕು, ಒಳ್ಳೆ ರೀತಿ ಬದುಕು, ಎಂತ ಕೆಲಸನೇ ಮಾಡು ಒಳ್ಳೆ ರೀತಿ. ಫಸ್ಟ್ ಕಮ್ಸ್ ಯುವರ್ ಕಂಟ್ರಿ, ಆಮೇಲೆ ಯುವರ್ ಫ್ಯಾಮಿಲಿ. ಈ ಚೇರ್ ಬಗ್ಗೆ ಮಾತಾಡ್ಬೇಕು ಅಂತ ಹೇಳಿದ್ರೆ ಡೈನಿಂಗ್ ಟೇಬಲ್ ಹೇಗೆ? ಅಲ್ಲ, ಇದು ಹಳೇದು, ಇದಿತ್ತು ಹಳೇದು. ಸೊ ಇದನ್ನ ಈಗ ನಾವು ಡೈನಿಂಗ್ ಚಿಕ್ಕದ ಇದು ಮಾಡ್ಕೊಂಡಿವಿ, ಇದು ಹೊಸದು ನಾನು ತರಿಸಿದ್ದು. ಸರ್, ಆ ಕಡೆ ಗೊಂಬೆ ಏನೋ ಇಟ್ಟಿರಂಗಿದೆ. ಇದು ನಾನು. ಪ್ರಿಯ ವೀಕ್ಷಕರೇ, ನಮ್ಮ ಕರುನಾಡಿನ ಸಾಹಿತ್ಯ, ಸಂಸ್ಕೃತಿ, ವಿಶೇಷ ವ್ಯಕ್ತಿಗಳ ಸಂದರ್ಶನವನ್ನು ತಪ್ಪದೇ ವೀಕ್ಷಿಸಿ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ತಪ್ಪದೇ ತಿಳಿಸಿ. ಡಿಜಿಟಲ್ ಮಾಧ್ಯಮ ಎಲ್ಲ ಸಾಮಾಜಿಕ ಜಾಲತಾಣದಲ್ಲೂ ಲಭ್ಯವಿದೆ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ. ಧನ್ಯವಾದಗಳು.